ಚಾಮರಾಜನಗರ ಇದೆಯಲ್ಲ ಈಗಾಗಲೇ ನೀವು ಸಂಪೂರ್ಣವಾದ ವರದಿಯಲ್ಲಿ ಗಮನಿಸಿದಂತೆ ಅತ್ಯಂತ ರೋಚಕವಾದಂತ ಕ್ಷೇತ್ರ ಕಳೆದ ಸಲದ ಚುನಾವಣೆ ಯಾವ ಹಂತಕ್ಕೆ ನೆಕ್ ಟು ನೆಕ್ ಫೈಟ್ ಅಲ್ಲಿ ಇತ್ತು ಅಂತಂದ್ರೆ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪನವರು ಪುಟ್ರಂಗ ಶೆಟ್ಟಿ ಅವರ ವಿರುದ್ಧ ಬರೀ 4913 ಮತಗಳ ಅಂತರದಿಂದ ಸೋಲನ್ನ ಕಂಡುಬಿಟ್ರು ಈ ಸಲ ಬಿಜೆಪಿ ಅಭ್ಯರ್ಥಿ ಯಾರು ಇನ್ಫ್ಯಾಕ್ಟ್ ಆರಂಭದಲ್ಲಿ ಹೇಳಲಾಗ್ತಾ ಇತ್ತು ಉಸ್ತುವಾರಿ ಸಚಿವರು ಸೋಮಣ್ಣವರು ಇದ್ದಾರೆ ಅವರೇ ನಿಂತುಕೊಳ್ಳುತ್ತಾರೆ ಇಲ್ಲ ಇಲ್ಲ ಅಂತ ಇವಾಗ ದೂರ ಆಯ್ತು ಈಗ ಒಂದಷ್ಟು ಜನರ ಹೆಸರು ರುದ್ರೇಶನ್ ಅವರ ಹೆಸರು ಇನ್ ಬೇರೆ ಬೇರೆ ಅವರ ಹೆಸರು ಇದೆಲ್ಲ ಕೇಳಿ ಬರ್ತಾ ಇದೆ ಇವೆಲ್ಲ ಗೊಂದಲಗಳ ನಡುವೆಯೇ ಮತದಾರ ಮಹಾಪ್ರಭು ಯಾವ ಯಾವ ಪಾರ್ಟಿಗೆ ಏನಂತ ಆಯ್ಕೆಗಳನ್ನು ಕೊಟ್ಟಿದ್ದಾನೆ ಗಮನಿಸಿಬಿಡೋಣ ಇವತ್ತಿನ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನ ನೇರ ನೇರವಾದಂತ ಫಲಿತಾಂಶದ ಮೊದಲ ಹಂತದ ರಿಸಲ್ಟ್ ನ ನಿಮ್ಮ ಮುಂದೆ ಇಟ್ಬಿಡ್ತೇವೆ ಈ ಬಾರಿ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಚಾಮರಾಜನಗರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಾರೆ ಬನ್ನಿ ನೀವು ವಿಧಾನಸೌಧಕ್ಕೆ ಅಂತ ಯಾರನ್ನ ಕರೀತಾರೆ ಚಾಮರಾಜನಗರ ಕ್ಷೇತ್ರದಲ್ಲಿ ಟ್ರೆಂಡ್ ಹೆಂಗಿದೆ ಆ ರಣಕಲಿ ಯಾರು ಆ ರಣರಂಗದಲ್ಲಿ ಗೆದ್ದು ಬೀಗುವ ನಾಯಕ ಅಥವಾ ನಾಯಕಿ ಯಾರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿಗೆ ಇವತ್ತು ನಿರಂತರವಾಗಿ ಆಸ್ ಯೂಶುವಲ್ ಕರೆಗಳು ಬರುವುದಕ್ಕೆ ಶುರುವಾದವು ಸಾವಿರ 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 ಸಂಖ್ಯೆಯಲ್ಲಿ ನಮ್ಮ ಪ್ರತಿನಿಧಿಗಳು ನಮ್ಮ ಎಕ್ಸಿಕ್ಯೂಟಿವ್ಸ್ ಗಳು ಕರೆಗಳನ್ನು ಸ್ವೀಕರಿಸಿದ್ರು ಸರ್ ಇವರ ಪರ ನಮ್ಮ ಓಟು ಅವರ ಪರ ನಮ್ಮ ಓಟ್ ಇಲ್ಲ ಅಂತಂದ್ರು ಸರ್ ಇವರು ಈ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಆ ತರದ ಒಳ್ಳೆ ಕೆಲಸ ಮಾಡಿಲ್ಲ ಅಂತಂದ್ರು ಗಡಿನಾಡು ಚಾಮರಾಜನಗರದಲ್ಲಿ ಬಿಜೆಪಿ ಕಾಂಗ್ರೆಸ್ ನ ನಡುವೆ ಹಿಂದೆ ಕೂಡ ನೇರ ಫೈಟ್ ಇತ್ತು ಈ ಸಲ ಕೂಡ ನೇರ ಫೈಟ್ ಈ ಸಲ ನಾಗಶ್ರೀ ಪ್ರತಾಪ್ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿಬಹುದು ಅಂತಿದ್ದಾರೆ ಗೊತ್ತಿಲ್ಲ ನಾಟ್ ವೆರಿ ಶೋರ್ ಹಾಲಿ ಶಾಸಕ ಕಾಂಗ್ರೆಸ್ ನ ಪುಟ್ರಂಗ ಶೆಟ್ಟಿ ಅವರಿಗೆ ಬಿಜೆಪಿ ಪ್ರಬಲ ಪೈಪೋಟಿಯನ್ನು ಕಳೆದ ಸಲವೂ ಕೂಡ ಕೊಟ್ಟಿತ್ತು ಈ ಸಲವೂ ಕೂಡ ಅದೇ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ನಮಗೆ ಟೋಟಲ್ ನಂಬರ್ ಆಫ್ ಕಾಲ್ಸ್ ಬಂದಿದ್ದು 9728 ಚಾಮರಾಜನಗರದಿಂದ ಪುರುಷ ಮತದಾರರು 8948 ಜನ ಮಹಿಳೆಯರು 780 ಮತಗಳನ್ನು ಹಾಕಿದ್ರು ಇನ್ನು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಬಿದ್ದಿದ್ದಾವೆ ಅಂತ ನೋಡೋಣ ಬನ್ನಿ ಇವಾಗ ಆಯ್ತಾ ಇತರರಿಗೆ 198 ಓಟ್ಗಳನ್ನು ಚಾಮರಾಜನಗರ ಮತದಾರರು ಹಾಕಿದ್ದಾರೆ ಅದರ್ಸ್ ಅಂತ ಯಾರಿದ್ದಾರೆ ಅವರಿಗೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ 5014 ಮತಗಳು ಗಂಡಸರು 4612 ಜನ ಹಾಕಿದರೆ ಹೆಣ್ಣುಮಕ್ಕಳು 402 ಜನ ಓಟ್ ಹಾಕಿದ್ದಾರೆ ಜಾತ್ಯಾತೀತ ಜನತಾದಳ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಕಳೆದ ಸಲನೂ ಅಷ್ಟೇ 222 ಮತಗಳನ್ನು ಪಡೆದುಕೊಂಡಿದೆ ಪುರುಷರು 218 ಜನ ಮತ ಹಾಕಿದ್ದಾರೆ ಹೆಣ್ಮಕ್ಕಳು 4 ಜನ ಮತಗಳನ್ನು ಹಾಕಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ 4294 ಮತಗಳನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ 3934 ಗಂಡಸರು 360 ಹೆಣ್ಣುಮಕ್ಕಳು ಓಟ್ಗಳನ್ನು ಹಾಕಿದ್ದಾರೆ ಒಟ್ಟಿನಲ್ಲಿ ಟೋಟಲ್ ಸ್ಟ್ರೈಕ್ ರೇಟ್ ನೋಡೋಣ ನಾವು ಕಾಂಗ್ರೆಸ್ ಪರ ಶೇಕಡ 44 ಭಾರತೀಯ ಜನತಾ ಪಕ್ಷಕ್ಕೆ 52 ಇಟ್ಸ್ ಅಬ್ಸಲ್ಯೂಟ್ಲಿ ಅ ನೆಕ್ ಟು ನೆಕ್ ಕಾಂಪಿಟೇಷನ್ ಫಾರ್ ಶೋರ್ ಜಾತ್ಯಾತೀತ ಜನತಾದಳ ನನಗೆ ಓಟ್ ಬಂದಿದೆಯಾ ಬಂದಿಲ್ವಾ ಅಂತ ಹುಡುಕುವ ಹಂತಕ್ಕೆ ಬಂದು ಶೇಕಡ 2% ನಷ್ಟು ಮತಗಳನ್ನು ಪಡೆದುಕೊಂಡಿದೆ ಅಷ್ಟು ಮಾತ್ರ ಸದ್ಯಕ್ಕೆ ಸಾಧ್ಯವಾಗಿರೋದು ಸದ್ಯದ ಟ್ರೆಂಡ್ ಏನೋ ಇಟ್ ಈಸ್ ಅಫ್ ಕೋರ್ಸ್ ಅ ಟಫ್ ಫೈಟ್ ಇಟ್ ಈಸ್ ಅಫ್ ಕೋರ್ಸ್ ನೇರ ನೇರವಾದಂಥ ಪೈಪೋಟಿ ಯಾರ್ಯಾರ ನಡುವೆ ಸ್ವಾಮಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಇನ್ಫ್ಯಾಕ್ಟ್ ನಿಮಗೆ ನೆನಪಿರ್ಬೋದು ವಾಟಾಳ್ ನಾಗರಾಜ್ ಅವರು ಸ್ಪರ್ಧೆ ಮಾಡಿದ್ದಂಥ ಕ್ಷೇತ್ರ ಇದು ಅವ್ರ ಜಾಗ ಕೂಡ ಹೌದು ಇದು ಬೇರೆ ಬೇರೆ ಪಾರ್ಟಿಗಳು ಸ್ಪರ್ಧೆ ಮಾಡಿದ್ದಂಥ ಕ್ಷೇತ್ರ ಇದು ಜೆ ಡಿ ಎಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಯಾವ ಸಂದರ್ಭದಲ್ಲೂ ಕೂಡ ಚಾಮರಾಜನಗರದಲ್ಲಿ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನು ತೋರಿಸುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅನ್ನುವ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಈಗ ಕಾಂಗ್ರೆಸ್ಗಿಂತ 720 ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ನಮ್ಮ ಫೋನ್ ಸಮೀಕ್ಷೆಯ ಆಧಾರದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ ನೀವು ಅನ್ಬೋದು ಏನು ಸರ್ ಪುಟ್ರಂಗ ಶೆಟ್ಟಿ ಅವ್ರಿಗೆ ಹಂಗಂದ್ರೆ ಆ್ಯಂಟಿ ಇನ್ಕಂಬೆನ್ಸಿನ ಸರ್ ಒಂದು 10,000 ಕರೆಗಳು ಬಂತು ಅಂತ ಹೇಳ್ತಾ ಇದ್ದೀರಿ ಹೌದು ನಮಗೆ ಬಂದಂಥ ಕರೆಗಳು ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ನ ಅನಾಲಿಸಿಸ್ನ ಆಧಾರದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕಿಂತಲೂ ಕೂಡ ಬಿಜೆಪಿಯ ಸಾಧನೆಯ ಒಂದು ಹಂತಕ್ಕೆ ಅಂದರೆ ಓಟ್ಗಳ ಆಧಾರದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಸ್ವಲ್ಪ ಮುನ್ನಡೆಯಲ್ಲಿದೆ ಹಾಗನ್ ಮಾತ್ರಕ್ಕೆ ಕಾಂಗ್ರೆಸ್ ಖಂಡಿತ ತುಂಬ ಹಿಂದೆ ಬಿದ್ದುಬಿಟ್ಟಿದೆಯಾ ನಾಟ್ ಅಟ್ ಆಲ್ ಇದು ಯಾವ ಹಂತಕ್ಕೆ ಬೇಕಾದರೂ ಕೂಡ ಬದಲಾಗಬಹುದು ಎಲ್ಲಿಯ ಸಂದರ್ಭದಲ್ಲಿ ಬೇಕಾದರೂ ಕೂಡ ಇದಕ್ಕೆ ಬೇರೆಯದ್ದೇ ಆದಂಥ ಆಯಾಮ ಸಿಗಬಹುದು ಕ್ಷೇತ್ರದಲ್ಲಿ ಬಿಜೆಪಿ ಅಲೆಯನ್ನು ಸೃಷ್ಟಿಸಲು ಬಹಳ ಗಣನೀಯವಾದಂಥ ಕೊಡುಗೆಯನ್ನು ಶ್ರೀಮತಿ ನಾಗಶ್ರೀ ಪ್ರತಾಪ್ ಅವರು ಕೊಟ್ಟಿದ್ದಾರೆ
ಬಿಜೆಪಿಗೆ ಬಿದ್ದ ಬಹುತೇಕ ಮತಗಳ ಪೈಕಿ ನಾವು ಮೇಡಮ್ ಅವರಿಗೆ ಓಟ್ ಹಾಕೋದು ನಾವು ಮೇಡಮ್ ಅವರಿಗೆ ಓಟ್ ಹಾಕೋದು ನಾವು ಮೇಡಮ್ ಅವರನ್ನೇ ನಂಬಿಕೊಂಡಿದ್ದೀವಿ ಅವರೇ ಖಂಡಿತವಾಗ್ಲೂ ಕೂಡ ಒಳ್ಳೆಯದು ಮಾಡ್ತಾರೆ ಅನ್ನುವ ನಂಬಿಕೆ ನಮಗಿದೆ ಅಂತ ಹೆಸರು ಹೇಳಿ ಜನ ಓಟ್ ಹಾಕಿದ್ದಾರೆ ಇದು ನಾವು ಗಮನಿಸಬೇಕಾಗಿರುವ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಶ್ರೀಮತಿ ನಾಗಶ್ರೀ ಪ್ರತಾಪ್ ಅವರ ವಿಚಾರದಲ್ಲಿ ಬಿಜೆಪಿಗೆ 52% ಸ್ಟ್ರೈಕ್ ರೇಟ್ 44% ಕಾಂಗ್ರೆಸ್ಗೆ ಜೆಡಿಎಸ್ಗೆ 2 ಇತರರು 2% ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ